ಎಸ್ ಯಾವ ಕಾರಣಕ್ಕೆ ದೇಶದ ಜನ ಕಾಂಗ್ರೆಸ್ ಕೋಟ್ ಹಾಕಬೇಕು ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಸರಿ ಸಾಟಿನ 100% ರಾಹುಲ್ ಗಾಂಧಿ ಒಬ್ಬ ಮೇಧಾವಿ ಯುವಕ ಈ ರಾಜ್ಯದ ಈ ರಾಷ್ಟ್ರದ ನಮ್ಮ ಪ್ರತಿಯೊಂದು ಹಳ್ಳಿಯ ವಾಸ್ತವಾಂಶವನ್ನು ವಾಸ್ತವಿಕವಾಗಿ ಸ್ಟಡಿ ಅಭ್ಯಾಸ ಮಾಡಿ ಜನಗಳ ಮಧ್ಯೆ ನಡೆದು ಭಾರತ ಜೋಡದಲ್ಲಿ 3,500 ಕಿಲೋಮೀಟರ್ ನಡಿಬೇಕಾದ್ರೆ ಜನರ ಕಣ್ಣೀರನ್ನು ಒರೆಸಿ ಪ್ರತಿಯೊಬ್ಬ ಜನಾಂಗ ಭಾಷೆ ಆ ನೆಲದ ಭೌಗೋಳಿಕ ಪರಿಸ್ಥಿತಿ ಅವನ ಬೆಳೆ ರೈತ ಏನು ಇವೆಲ್ಲವನ್ನ ಮನದಲ್ಲಿದೆ ಜನಗಳ ವಾಸ್ತವಿಕತೆಯನ್ನು ಅರಿತಂತ ಒಬ್ಬ ಮಹಾನ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಸರಿ ಸಾಟಿ ರಾಹುಲ್ ಗಾಂಧಿ ಹಾಗಾದ್ರೆ ನರೇಂದ್ರ ಮೋದಿಯವರು ಯಾವ ಜನಾಂಗದ ವಾಸ್ತವಿಕತೆಯನ್ನು ಅರ್ತಿದ್ದಾರೆ ಎಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲಿ ಒಂದು 500 ಕಿಲೋಮೀಟರ್ ಅವರು ಪಾದಯಾತ್ರೆ ಮಾಡಿ ಜನಗಳ ಕಷ್ಟ ಸುಖಗಳನ್ನ ಅರ್ತಿದ್ದಾರ ಪಾದಯಾತ್ರೆ ಮಾಡಬೇಕಾದ ಜನಗಳ ಈಗ ವಾಸ್ತವಿಕತೆ ಒಬ್ಬ ಒಂದು ನೈಜತೆಯನ್ನು ಕಂಡುಹಿಡಿಬೇಕಾದ್ರೆ ನೀವು ಜನಗಳ ಮಧ್ಯೆ ಹೋದ್ರೆ ಮಾತ್ರ ಗೊತ್ತಾಗ್ತದೆ ಜನ ಮತ್ತೆ ಆಯ್ಕೆ ಮಾಡಿಬಿಟ್ರಲ್ಲ 2 ಸರಿ ಅಂತ ಮಾಡಿದರೆ ಅದು ಪಕ್ಷದ ಸಿದ್ಧಾಂತ ಅವನು ಭಾವನಾತ್ಮಕ ವಿಷಯಗಳ ಒಂದು ಹೋರಾಟದಲ್ಲಿ ಸಾಂಖ್ಯಿಕವಾಗಿ ಮಾಡಿದ್ದಾರೆ ನಾವು ಅದನ್ನು ಈ ಪ್ರಜಾಸತ್ತಾತ್ಮಕ ಇದರಲ್ಲಿ ನಾವು ಅವ್ರ ಗೆಲ್ಲುವಂತ ಒಪ್ಕೊಳ್ಳೇಬೇಕು ನಾವು ಅಲ್ಲಗಳೇಕಾಗಲ್ಲ ಆದರೆ ಈ ಸಾರಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇಡೀ ದೇಶಾದ್ಯಂತ ಒಂದು ನರೇಂದ್ರ ಮೋದಿ ಮತಗಳಿಂದ ಗೆದ್ದಿದ್ದಾರೆ ನರೇಂದ್ರ ಮೋದಿ ಮನಸ್ಸಿನಿಂದ ಗೆದ್ದಿಲ್ಲ ಅಂತನಾ ಹೌದು ಓಕೆ ಒಂದು ಭಾವನೆ ಆ ತರ ಬಟ್ ಅಧಿಕಾರ ಹಿಡಿಬೇಕು ಅಂದ್ರೆ ಮತಗಳಿಂದ ಗೆಲ್ಬೇಕು ಹೌದು 100% ಅದಿಲ್ಲ ಅಂತ ನಾನು ಈ ಸರ್ ಆಗುತ್ತೆ ನಿಮಗೆ ಕಾಂಗ್ರೆಸ್ಗೆ ಹಾಗೆ ಯಾಕಾಗಲ್ಲ ಆಗ್ಬೋದು ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಈ ದೇಶದಲ್ಲಿ ಎಲ್ಲ ಯುವಕರು ಎಲ್ಲ ಜನಾಂಗ ರೈತರು ಕಾರ್ಮಿಕರು ಕೂಲಿ ಕಾರ್ಮಿಕರು ಬಡವರು ಎಲ್ಲರೂ ಸಹ ಒಂದು ಪ್ರೀತಿಯನ್ನು ತೋರಿಸಿದ್ದಾರೆ